ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕ್ಲಾಸಿಕ್ ಎಜುಕೇಷನ್ ನಿಮಗೆ ನಿರಂತರವಾಗಿ ಪರೀಕ್ಷಾ ಪೂರಕ ಮಾಹಿತಿಗಳನ್ನು ಒದಗಿಸ್ತಾನೆ ಬರುತ್ತಾ. ಇವತ್ತು ಅದೇ ನಿಟ್ಟಿನ ಇನ್ನೊಂದು ಪರೀಕ್ಷಾ ಪೂರಕ ಮಾಹಿತಿ. ಟುಡೇ ಕರೆಂಟ್ ಅಫೇರ್ಸಿನ ಟಾಪ್ 5 ಘಟನೆಗಳು ನಿಮಗಾಗಿ. ಹಾಗಿದ್ರೆ ಎಸ್, ಇವತ್ತಿನ ಘಟನೆಗಳು, ಪ್ರಚಲಿತ ಘಟನೆಯ ವಿಶೇಷತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲು, ಭಾರತವು US ಆರ್ಥಿಕ ಹಿಂಜರಿತದಿಂದ ಪ್ರಭಾವಿತವಾಗಿರ್ತದೆ, ಮಾಧ್ಯಮ ಅವಧಿಯ ಬೆಳವಣಿಗೆ ಅಡ್ಡಿಯಾಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅರ್ಥಶಾಸ್ತ್ರಜ್ಞರ ಪ್ರಕಾರ ಭಾರತದ ಮಧ್ಯಮ ಅವಧಿಯ ಆರ್ಥಿಕ ಪಥವು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸನ್ನಿಹಿತವಾದಂಥ ಬೆಳವಣಿಗೆಯ ನಿಧಾನಗತಿಯಿಂದ ಅಡ್ಡಿಯಾಗುವ ನಿರೀಕ್ಷೆ ಇದೆ. ಸಂಶೋಧನಾ ಸಂಸ್ಥೆ ನೊಮುರಾ ಇಂಡಿಯಾ ನಾರ್ಮಲೈಸೇಷನ್ ಇಂಡೆಕ್ಸ್ನ ಪ್ರಕಾರ ಭಾರತೀಯ ಆರ್ಥಿಕತೆಯು ಪ್ರಸ್ತುತ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಮರಳುತ್ತಾ ಇದೆ ಮತ್ತು ಬಳಕೆ, ಹೂಡಿಕೆ, ಉದ್ಯಮ ಮತ್ತು ಬಾಹ್ಯ ವಲಯದಲ್ಲಿ ವಿಶಾಲವಾದಂಥ ಆಧಾರಿತ ಲಾಭಗಳಿಂದ ನಡೆಸುತ್ತಿದೆ ಅನ್ನುವಂಥದ್ದು. ಜೊತೆಗೆ ಭಾರತ ಸುಮಾರು 18% ಸರಕುಗಳ ರಫ್ತು US ಮಾಡಲ್ಪಟ್ಟಿದೆ. ಅದರ ITES ರಫ್ತುಗಳಲ್ಲಿ ಶೇಕಡಾ 60%ಕ್ಕಿಂತ ಹೆಚ್ಚು ಆಗಿರ್ತಕ್ಕಂಥದ್ದು. ಇನ್ನು ಹೆಚ್ಚುವರಿಯಾಗಿ ಭಾರತದ ರಫ್ತು ಮತ್ತು ಹೂಡಿಕೆಯ ಮುನ್ನರಿವು ನಿಧಾನವಾದ ಒಟ್ಟಾರೆ ಜಾಗತಿಕ ಆರ್ಥಿಕತೆಯಿಂದ ಋಣಾತ್ಮಕ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ. ಇನ್ನು ಭಾರತದ GDPಯು 2027ರಲ್ಲಿ ವಾರ್ಷಿಕವಾಗಿ ಸರಾಸರಿ 7.2% ಹೆಚ್ಚಾಗ್ತಾ ಇದೆ ಅಂಥೇಳಿ ನೊಮುರಾ ಯೋಜಿಸಿದೆ. ಇನ್ನು 2023ರಲ್ಲಿ 5.4% ನಿಧಾನವಾಗ್ತಾ ಇದೆ, ಕಡಿಮೆ ಅಪಾಯಗಳ ಜೊತೆಗೆ ಅನ್ನುವಂಥದ್ದು. ಹಾಗಿದ್ರೆ ಗುಜರಾತ್ನ CM ಭೂಪೇಂದ್ರ ಪಟೇಲ್ 17ನೇ ಶಾಲಾ ಪ್ರವೇಶೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು 17ನೇ ಶಾಲಾ ಪ್ರವೇಶೋತ್ಸವಕ್ಕೆ ಪ್ರಾರಂಭ ನೀಡಿದ್ದಾರೆ. ಇದು ರಾಜ್ಯದ ಪ್ರಾಥಮಿಕ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ದಾಖಲಿಸುವ ಅಭಿಯಾನ ಆಗಿದೆ. 3 ದಿನಗಳ ದಾಖಲಾತಿ ಅಭಿಯಾನವು ಬನ್ಸ್ಕಾಂತ್ ಜಿಲ್ಲೆಯ ವಡ್ಗಾಮ್ ತಾಲೂಕಿನ ಮೇಮದ್ಪುರ್ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭ ಆಗುತ್ತೆ. ಮಕ್ಕಳ ಸಾಮೂಹಿಕ ದಾಖಲಾತಿ ಅಭಿಯಾನದ ನಂತರ ವಿದ್ಯಾರ್ಥಿಗಳು ಡ್ರಾಪೌಟ್ ಪ್ರಮಾಣ ತೀವ್ರವಾಗಿ ಕಡಿಮೆ ಆಗಿದೆ ಅಂಥೇಳಿ ಮುಖ್ಯಮಂತ್ರಿ ಪಟೇಲ್ ಅವರು ಹೇಳಿದರು. 2022ರಲ್ಲಿ ಶೇಕಡಾ 37.27%ದ ಡ್ರಾಪೌಟ್ ದರ ಕೇವಲ 3.7%ಕ್ಕೆ ಇಳಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು IAS ಮತ್ತು IPS ಅಧಿಕಾರಿಗಳು ಮತ್ತು ಸಂಸದರು ಹಾಗೂ ವಿಧಾನಸಭಾ ಸದಸ್ಯರು ಸೇರಿದಂತೆ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳನ್ನು 1ನೇ ತರಗತಿಗೆ ದಾಖಲಿಸಿದ್ದಾರೆ. ದೆಹಲಿ ವಿಮಾನ ನಿಲ್ದಾಣವು ಸಂಪೂರ್ಣವಾಗಿ ಜಲ ಮತ್ತು ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ಭಾರತದ ಮೊದಲನೆಯ ವಿಮಾನ ನಿಲ್ದಾಣವಾಗಿದೆ. ಹಾಗಿದ್ರೆ ನೋಡಿ, ದೆಹಲಿ ವಿಮಾನ ನಿಲ್ದಾಣ ಅಥವಾ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2030ರ ವೇಳೆಗೆ ನಿವ್ವಳ ಶೂನ್ಯ ಕಾರ್ಬನ್ ಎಮಿಷನ್ ಏರ್ಪೋರ್ಟ್ ಆಗುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಸಾಧಿಸುವಂಥ ಪ್ರಮುಖ ಹೆಜ್ಜೆಯಲ್ಲಿ ಈ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಜಲ ಮತ್ತು ಸೌರ ವಿದ್ಯುತ್ತಿನಿಂದ ಚಲಿಸುವ ದೇಶದ ಮೊದಲ ವಿಮಾನ ನಿಲ್ದಾಣ ಆಗಿದೆ. ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ದೆಹಲಿ ವಿಮಾನ ನಿಲ್ದಾಣ ನಿರ್ವಹಿಸುವ ಮತ್ತು GMR ಇನ್ಸ್ಟ್ರಾಸ್ಟ್ರಕ್ಚರ್ ಲಿಮಿಟೆಡ್ ನೇತೃತ್ವದ ಒಕ್ಕೂಟವು ವಿಮಾನ ನಿಲ್ದಾಣಕ್ಕೆ ಜಲವಿದ್ಯುತ್ ಪೂರೈಕೆಗಾಗಿ ಹಿಮಾಚಲ ಪ್ರದೇಶದ ಮೂಲದ ಜಲವಿದ್ಯುತ್ ಉತ್ಪಾದನಾ ಕಂಪನಿಯೊಂದಿಗೆ ದೀರ್ಘಾವಧಿಯ ವಿದ್ಯುತ್ ಖರೀದಿ ಮಾಡುವುದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇನ್ನು 2036 ವಿಮಾನ ನಿಲ್ದಾಣದ ವಿದ್ಯುತ್ ಅಗತ್ಯದ ಸರಿಸುಮಾರು 6% ಆನ್ಸೈಟ್ ಸೌರ ವಿದ್ಯುತ್ ಸ್ಥಾವರಗಳಿಂದ ಪೂರೈಸಲಾಗುತ್ತೆ. ಆದರೆ ಒಟ್ಟು ಬೇಡಿಕೆಯ 94% ಈಗ June 1ರಿಂದ ಜಲವಿದ್ಯುತ್ ಸ್ಥಾವರದಿಂದ ನವೀಕರಿಸಬಹುದಾದ ಇಂಧನ ಬಳಕೆಯ ಮೂಲಕ ಪೂರೈಕೆ ಮಾಡಲಾಗುತ್ತೆ. ಹೀಗಾಗಿ ನವೀಕರಿಸಲಾಗದ ಮತ್ತು ಅದರ ಮೇಲೆ ಅವಲಂಬನೆ ಕೊನೆಯಾಗುತ್ತೆ ಅನ್ನುವಂಥದ್ದು. ಇನ್ನು ಶಕ್ತಿ ಡಯಲ್ ಪರಿಸರದ ಸುಸ್ಥಿರತೆಗೆ ಅದರ ಕಡೆಗೆ ಪಟ್ಟು ಬಿಡದ ಕೆಲಸ ಮಾಡ್ತಾ ಇರತಕ್ಕಂಥ ಜೊತೆಗೆ 2030ರ ವೇಳೆಗೆ ದೆಹಲಿ ವಿಮಾನ ನಿಲ್ದಾಣ 2050ರ ಜಾಗತಿಕ ಗುರಿಗಿಂತ ಮುಂಚಿತವಾಗಿ ನೈಟ್ ಶೂನ್ಯ ಕಾರ್ಬನ್ ಎಮಿಷನ್ ವಿಮಾನ ನಿಲ್ದಾಣವನ್ನಾಗಿ ಮಾಡುವಂಥ ಗುರಿಯನ್ನು ಹೊಂದಿದೆ. ಇದನ್ನು ಸಾಧಿಸುವುದಕ್ಕೆ ಡಯಲ್ ಇತ್ತೀಚೆಗೆ ಹಸಿರು ಸಾರಿಗೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದೆ ಮತ್ತು ಈಗ ನಾವು ಹಸಿರು ಶಕ್ತಿ ಕಾರ್ಯಕ್ರಮದ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದ್ದೇವೆ ಅನ್ನುವಂಥದ್ದು. ಇನ್ನು NDPS ಹಣಕಾಸು ಸಚಿವಾಲಯದಿಂದ ಗೃಹ ಸಚಿವಾಲಯಕ್ಕೆ ವರ್ಗಾಯಿಸುವಂತಹ ಸರ್ಕಾರ.
ಮಾದಕ ದ್ರವ್ಯಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಒಂದೇ ಇಲಾಖೆಯ ಅಡಿಯಲ್ಲಿ ತರುವುದಕ್ಕೆ ಸರ್ಕಾರ ನಾರ್ಕೋಟಿಕ್ ಡ್ರಗ್ ಮತ್ತು ಸೈಕೋಟ್ರೋಫಿಕ್ ಸಬ್ಸ್ಟೈನ್ ಆ್ಯಕ್ಟ್ 1985 ಮತ್ತು ಮಾದಕ ವಸ್ತು ಡ್ರಗ್ ಮತ್ತು ಸೈಕೋಟ್ರೋಫಿಕ್ ಸಬ್ಸ್ಟೆನ್ಷನ್ ಆ್ಯಕ್ಟ್ 1988 ಕಾನೂನು ಬಾಹಿರ ದಟ್ಟಣೆಯ ತಡೆಗಟ್ಟುವಂತಹ ಕಾಯ್ದೆಯ ಆಡಳಿತವನ್ನು ವರ್ಗಾಯಿಸೋದಕ್ಕೆ ಪರಿಗಣಿಸ್ತಾ ಇದೆ ಅಂಥೇಳಿ ವರದಿಯಾಗಿದೆ. ಇನ್ನು ಗೃಹ ವ್ಯವಹಾರಗಳ ಸಚಿವಾಲಯ 1985 ನಾರ್ಕೋಟಿಕ್ಸ್ ಡ್ರಗ್ ಮತ್ತು ಸೈಕೋಟ್ರೋಫಿಕ್ ಸಬ್ಸ್ಟೇನಸ್ ಆ್ಯಕ್ಟ್ ಮತ್ತು 1988 ಮಾದಕ ವಸ್ತು ಡ್ರಗ್ಸ್ ಮತ್ತು ಸೈಕೋಟ್ರೋಫಿಕ್ ಸಬ್ಸ್ಟೇನ್ಗಳ ಕಾನೂನು ಬಾಹಿರ ದಟ್ಟಣೆಯನ್ನು ತಡೆಗಟ್ಟುವಂಥ ಕಾಯ್ದೆಯ ಪ್ರಸ್ತುತ ಹಣಕಾಸು ಸಚಿವಾಲಯದ ನಿಯಂತ್ರಣದಲ್ಲಿರತಕ್ಕಂಥ ಕಂದಾಯ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತೆ. ಇನ್ನು ಗೃಹ ಸಚಿವಾಲಯದ ನಿಯಂತ್ರಣ ಕೂಡ ಇದಕ್ಕೆ ತುಂಬಾ ಮುಖ್ಯ. ಎರಡು ಕಾಯ್ದೆಗಳ DOR ಆಡಳಿತವನ್ನು MHA ವರ್ಗಾಯಿಸುವ ಕುರಿತು ಪ್ರಸ್ತುತ ಚರ್ಚೆ ಆಗ್ತಾ ಇದೆ. ಇನ್ನು NDPS ಕಾಯ್ದೆಯ ನಿಯಮಗಳ ಅಡಿಯಲ್ಲಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಒಂದು ಪ್ರಮುಖ ಕಾನೂನು ಜಾರಿ ಮತ್ತು ಗುಪ್ತಚರ ಸಂಸ್ಥೆಯಾಗಿದ್ದು ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಕಳ್ಳ ಸಾಗಣೆಯನ್ನು ತಡೆಯುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಅನ್ನುವಂಥದ್ದು. ಓಕೆ, NDPS ಹಣಕಾಸು ಸಚಿವಾಲಯದಿಂದ ಗೃಹ ಸಚಿವಾಲಯಕ್ಕೆ ವರ್ಗಾಯಿಸುವಂಥ ಸರ್ಕಾರದ ಮಾತುಗಳನ್ನು ನಾವು ಕೇಳಿದ್ವಿ. ಸರ್ಕಾರದ ಯೋಚನೆ ಏನಿದೆ ಅಂತ ಗೊತ್ತಾಯಿತು. ಇನ್ನು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಬೆಲ್ಜಿಯಂನಲ್ಲಿ ಮಾವು ಉತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಸ್, ಯುರೋಪಿಯನ್ನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತು ಯುರೋಪ್ನಲ್ಲಿ ಭಾರತೀಯ ಮಾವಿನ ಹಣ್ಣಿಗೆ ಮಾರುಕಟ್ಟೆಯನ್ನು ಸ್ಥಾಪಿಸೋದಕ್ಕೆ ಬೆಲ್ಜಿಯಂನ ಬಸ್ರೇಲ್ನಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮಾವು ಉತ್ಸವವನ್ನು ಉದ್ಘಾಟಿಸಿದರು. ಭಾರತವು ಪ್ರಪಂಚದ ಉಳಿದ ಭಾಗಗಳಿಗೆ ಮಾವಿನ ಹಣ್ಣುಗಳ ದೊಡ್ಡ ಪೂರೈಕೆದಾರರಾಗಿದ್ದಾರೆ. ಆದರೆ ಹೆಚ್ಚಿನ ಮಾವುಗಳು ಯುರೋಪಿಗಿಂತ ಮಧ್ಯಪ್ರಾಚ್ಯಗಳಲ್ಲಿ ಕೊನೆಯಾಗುತ್ತೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶದ ಬಂಗನ್ಪಲ್ಲಿ, ಉತ್ತರ ಪ್ರದೇಶದ ಮಲಿಹಾಬಾದ್ ದಶೇರಿ, ಒಡಿಸ್ಸಾದ ಆಮ್ರಪಾಲಿ, ಲಕ್ಷ್ಮಣ್ ಭೋಗ್, ಹಿಂಸಾಗರ್, ಜರ್ದಾಲ್ ಮಾವು, ಲಾಂಗ್ರಾ ಮಾವಿನ ಹಣ್ಣುಗಳು ಮತ್ತು 12 GI ಟ್ಯಾಗ್ ಮಾಡಿದ ವಸ್ತುಗಳನ್ನು ಪ್ರದರ್ಶನದಲ್ಲಿ ಇರಿಸಲಾಗಿದೆ. ಬೆಲ್ಜಿಯಂನ ಲೆಕ್ಸೆಂಬರ್ಗ್ ಹಾಗೂ ಯುರೋಪಿಯನ್ ಯೂನಿಯನ್ EU ಭಾರತೀಯ ರಾಯಭಾರಿ ಸಂತೋಷ್ ಝಾ ಅವರು ಈ ಸಂದರ್ಭ ಮತ್ತು ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಭಾರತೀಯ ಮಾವಿನ ಅಗಾಧ ಸಾಮರ್ಥ್ಯದ ಕುರಿತಾಗಿ ಮಾತಾಡಿದ್ದಾರೆ. ಸ್ಪೆಷಲಿ ಭಾರತೀಯರಿಗೆ ಮಾವಿನ ಹಣ್ಣಿನ ಮೇಲೆ ಅತಿ ಪ್ರೀತಿ, ಆ ಪ್ರೀತಿ ಕುರಿತಾಗಿ ಇವರು ಹೇಳಿದ್ದಾರೆ. ಹಾಗಿದ್ರೆ ಇವತ್ತಿನ ಟುಡೇ ಕರೆಂಟ್ ಅಫೈರ್ಸ್ಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಲಭ್ಯ ಆಗಿದೆ ಅಂತ ಭಾವಿಸ್ತೇನೆ ನಾನು. ಈ ಎಲ್ಲ ಮಾಹಿತಿಗಳನ್ನು ತಪ್ಪದೆ ನಿಮ್ಮೆಲ್ಲ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Thank you.